ಬಿಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ 18 ಜನ ಏನು ಬಿಜೆಪಿಗೆ ಬಂದು ಮಂತ್ರಿಗಳಾದ್ರು ಅವರೆಲ್ಲ ವೇಶ್ಯರ ಇದ್ದಾಗಿ ಇದು ಒಂದು ವೇಶ್ಯ ರೀತಿಯಲ್ಲಿ ಸರ್ಕಾರ ಮಾಡಿದಂಗೆ ಅನ್ನೋ ತರ ಹೇಳಿದ್ದಾರೆ ಒಂದು ಅವರಿಗೆ ನಾನು ಕೇಳಕ್ಕೆ ಬಯಸ್ತೀನಿ ಅರ್ಧದಷ್ಟು ಕಾಂಗ್ರೆಸಿಗರು ಮೂಲ ಕಾಂಗ್ರೆಸಿಗರಲ್ಲ ಅವರಿಗೆಲ್ಲ ಹರಿಪ್ರಸಾದ್ ರು ಏನಂತ ಹೋಲಿಸ್ತಾರೆ ಮತ್ತೆ ಅವರಿಗೆ ಇನ್ನೊಂದು ಕೇಳಕ್ಕೆ ಬಯಸ್ತೇನೆ ಎಷ್ಟು ಜನ ಈ ತರದವರು ನಿಟ್ಕೊಂಡು ನೀವು ಸಂಭಾಳಿಸ್ತಾ ಇದ್ದೀರಿ ಹಾಗಾದ್ರೆ ನೀವು ಗರ್ವಾಲಿನಾ ನಿಮ್ಮ ಕೆಲಸ ಕಾಂಗ್ರೆಸ್ನವರ ಕೆಲಸ ಎಲ್ಲ ನೀವು ಹೇಳಿದ್ರಲ್ಲ ನಾನು ಆ ಪದನ ಉಪಯೋಗಿಸಕ ಬರಲ್ಲ ಅವರನ್ನೆಲ್ಲ ಇಟ್ಕೊಂಡು ಸಂಭಾಳಿಸತಕ್ಕಂತ ಗರ್ವಾಲಿ ಕೆಲಸ ನೀವು ಮಾಡ್ತಿದ್ರಾ ಬಹುಶಃ ನಿಮ್ಮ ಹೇಳಿಕೆ ನೋಡಿದ್ರೆ ನಿಮ್ಮದು ಗರ್ವಾಲಿ ಕೆಲಸರೇ ನೀವು ಮಾಡ್ತಿದ್ರಿ ಅಂತ ನನಗೆ ಅನ್ಸುತ್ತೆ ನೋಡಿ ಅವರು ಯಾವಕ್ಕೆ ಯಾವ ರೀತಿ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ ಪ್ರಜಾಪ್ರಭುತ್ವದಲ್ಲಿ ಒಂದು ಸರಿ ರಾಜೀನಾಮೆ ಕೊಟ್ಟು ಜನರನ್ನು ಎದುರಿಸಿದ ಮೇಲೆ ಜನ ಅವರಿಗೆ ಆರ್ಸಿ ಕಳಿಸಿದ ಮೇಲೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇವರು ಎಲ್ಲ ಪ್ರಶ್ನೆಗಳನ್ನು ಜನರ ಮುಂದೆ ಇಟ್ಟಿದ್ರು ಜನ ಇವರನ್ನು ಸೋಲಿಸಿದ್ರು ಅವರನ್ನು ಗೆಲ್ಸಿದ್ರು ಗೆಲ್ಸಿದ ನಂತರ ಈ ರೀತಿ ಹೇಳಿಕೆ ಕೊಡ್ತಕ್ಕಂತದ್ದು ಅದು ಹಾಗಿದ್ರೆ ಇದೇ ಪದ ಅವ್ರ ಲೀಡರಿಗೂ ಅನ್ವಯ ಆಗುತ್ತಾ ಅವ್ರ ಪಾರ್ಟಿಯ ಲೀಡರ್ ಮುಂಚೆ ಜನತಾ ಪಾರ್ಟಿ ಜನತಾ ದಳದಲ್ಲಿ ಇದ್ರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಿ ಮತ್ತೆ ಗೆದ್ದು ಬಂದು ಅವ್ರ ಪಾರ್ಟಿಯ ಲೀಡರ್ ಆದರು ಹಾಗಿದ್ರೆ ಅವರಿಗೂ ಅನ್ವಯ ಆಗುತ್ತಾ ಇದು ಅವರಿಗೆ ಅಂದ್ರೆ ಆ ರೀತಿ ಬಹುಶಃ ನನಗನ್ಸುತ್ತೆ ಅವ್ರ ಟಾರ್ಗೆಟ್ ಈ 17 ಜನ ಅಲ್ಲ ಅವ್ರದೇ ಪಾರ್ಟಿ ಲೀಡರು ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೋಸ್ಕರವಾಗಿ ಈ ಹಿಂಬಾಗಿಲಿನಿಂದ ಬಾಣ ಹೊಡೆಯೋದು ಅಂತ ಹೇಳ್ತಾರಲ್ಲ ಹಂಗೆ ಹಿಂದ್ಗಡೆಯಿಂದ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಹರಿಪ್ರಸಾದ್ ಹೇಳಿಕೆ ನೋಡಿದ್ರೆ ಅವ್ರ ಟಾರ್ಗೆಟ್ ಅವ್ರದೇ ಪಾರ್ಟಿಯ ಸಿದ್ದರಾಮಯ್ಯನವರು ಅಂತ ನನಗೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಒಂಥರ ಸಾರ್ವಜನಿಕ ಮಾದರಿಯಾಗಿರ್ಬೇಕು ಆದ್ರೆ ಈ ತರ ರೀತಿ ಅಂತ ಹೇಳಿಕೆ ಎಲ್ಲಿ ಸಮಾಜದ ಒಂದು ಸುಸ್ಥಿತಿಯನ್ನ ಸಂದೇಶವನ್ನ ಏನ್ ಕಳಿಸುತ್ತೆ ಉದಾಹರಣೆ ಈಗ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅಂತ ಏನಿದೆಯೋ ಅದೇ ತರ ಇವರು ಬಹುಶಃ ಇವರು ಅದನ್ನೇ ಸಂಭಾಳಿಸಿದ್ರು ಅಂತ ಕಾಣುತ್ತೆ ಹಂಗಾಗಿ ಅವ್ರ ತರಕ್ಕೆ ಮಾತಾಡ್ತಿದ್ದಾರೆ ಹರಿಪ್ರಸಾದ್ರಿಗೆ ಟ್ರೈನಿಂಗ್ ಆ ತರ ಸಂಭಾಳಿಸೋ ಟ್ರೈನಿಂಗ್ ಚೆನ್ನಾಗೇ ಆಗಿರ್ಬೇಕು ಒಳಗೆ ಕರ್ಕೊಳ್ಳೋದು ಹೊರಗೆ ಬಿಡೋದು ಎಲ್ಲ ಟ್ರೈನಿಂಗ್ ಚೆನ್ನಾಗೇ ಆಗಿರ್ಬೇಕು ಅದಕ್ಕೆ ಗರ್ವಾಲಿ ಶಬ್ದ ಅವ್ರನ್ನ ಈ ಮುಂಬೈನಲ್ಲಿ ಗರ್ವಾಲಿ ಅಂತ ಕರೀತಾರಂತೆ ಬಹುಶಃ ಅದಕ್ಕೆ ಸೂಟಬಲ್ ಆಗಿ ಅವ್ರು ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ ಅಫಿಷಿಯಲಿ ಇಲ್ವಲ್ಲ ಅಫಿಷಿಯಲಿ ಇಲ್ವಲ್ಲ ಅನ್ಅಫಿಷಿಯಲಿ ಕರೀತಾರೆ ನನ್ನ ಬಾಯಲ್ಲಿ ನಾನು ಹೇಳಕ್ ಇಷ್ಟಪಡಲ್ಲ ಅಫಿಷಿಯಲಿ ಅದಿಲ್ಲ ಮುಂಬೈನಲ್ಲಿ ಅದು ಅಫಿಷಿಯಲಿ ಇದೆ ಆ ಥರದ್ದೇನೋ ಕೆಲಸ ಇವರು ನಿಭಾಯಿಸಿರ್ಬೇಕು ಅದಕ್ಕಾಗಿ ಆ ಶಬ್ದಗಳು ಎಲ್ಲ ಚೆನ್ನಾಗಿ ಅವರಿಗೆ ಅರ್ಥ ಆಗಿದ್ದಾವೆ.